ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು. ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಐತಿಹಾಸಿಕ ಮೈಸೂರು ದಸರಾಗೆ ಅದ್ದೂರಿಯಾಗಿ ತೆರೆಬಿದ್ದಿದೆ. ದಸರಾ ಮಹೋತ್ಸವದ ಕೇಂದ್ರ ಬಿಂದು ಜಂಬೂ ಸವಾರಿಯಲ್ಲಿ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ಶ್ರೀ ಚಾಮುಂಡೇಶ್ವರಿಯ ವಿಗ್ರಹವನ್ನು ಎರಡನೇ ಬಾರಿಗೆ ಹೊತ್ತಂತ ಅಭಿಮನ್ಯು ತನ್ನ ಸಂಗಾತಿಗಳಾದಂಥ ಕಾವೇರಿ ಹಾಗೂ ಚೈತ್ರ ಜೊತೆಗೆ ರಾಜಗಾಂಭೀರ್ಯದಿಂದ ಹೆಜ್ಜೆಯನ್ನು ಹಾಕಿತು. ದಸರಾ ಕಣ್ತುಂಬಿಕೊಳ್ಳಿಕ್ಕೆ ಜನಸಾಗರವೇ ಸೇರಿತ್ತು. ಜಂಬೂ ಸವಾರಿಗೂ ಮುನ್ನ ಸಾಂಸ್ಕೃತಿಕ ಕಲಾಮೇಳಗಳ ವೈಭೋಗದ ಜೊತೆಗೆ 6 ಟ್ಯಾಬ್ಲೋಗಳ ಮೆರವಣಿಗೆ ಜನರ ಕಣ್ಮನ ಸೆಳೆಯಿತು. ದಸರಾದಲ್ಲಿ ಭಾಗಿಯಾದಂಥ ಗಜಪಡೆ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿವೆ. ಕೋವಿಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರ್ಬಂಧಗಳ ಮಧ್ಯೆ ಮಡಿಕೇರಿ ದಸರಾ ಅದ್ದೂರಿಯಾಗಿಯೇ ನಡೆದಿದೆ. ರಾತ್ರಿ ಇಡೀ ನಡೆದಂಥ ಮೈ ನವಿರೇಳಿಸುವಂಥ ದಶಮಂಟಪಗಳ ಶೋಭಾಯಾತ್ರೆ ಜನರ ಮನಸೂರೆಗೊಂಡಿತು. ಡಿಜೆ ಸೌಂಡ್ ಜೊತೆಗೆ ಬಣ್ಣ ಓಕುಳಿಯಲ್ಲಿ ವಿವಿಧ ಪೌರಾಣಿಕ ಕಥೆಗಳಿಗೆ ದೇವ ರಾಕ್ಷಸರ ನರ್ತನಗಳು ಕಾಳಗಳು ಜನರನ್ನ ಆ ಕ್ಷಣಕ್ಕೆ ದೇವಲೋಕಕ್ಕೆ ಕರೆದೊಯ್ದಿತು. ದುಷ್ಟರ ಸಂಹಾರದ ಸಂಕೇತ ನವರಾತ್ರಿಯ ಅಂಗವಾಗಿ ನಡೆದಂಥ ದಶಮಂಟಪಗಳ ಶೋಭಾಯಾತ್ರೆ ದೇವಾನುದೇವತೆಗಳ ಪವಾಡಕ್ಕೆ ಸಾಕ್ಷಿಯಾದರೆ ಸಹಸ್ರಾರು ಭಕ್ತರು ಭಾವಪರವಶತೆಯಲ್ಲಿ ಮಿಂದಿದ್ರು. ಆನೇಕಲ್ ಪಟ್ಟಣದಲ್ಲಿ ಶಕ್ತಿ ದೇವತೆ ಚೌಡೇಶ್ವರಿ ದೇವಿ ವಿಜಯದಶಮಿ ದಸರಾ ಉತ್ಸವ ಮತ್ತು ಜಂಬೂ ಸವಾರಿ ವಿಜೃಂಭಣೆಯಿಂದ ನೆರವೇರಿತು. ಬೆಳಗಾವಿ ಮೂಲದ ಧ್ರುವ ಚೌಡೇಶ್ವರಿ ದೇವಿ ಉತ್ಸವ ಮೂರ್ತಿ ಹೊತ್ತು ಮೆರವಣಿಗೆಯಲ್ಲಿ ಸಾಕಿತು. ತಿಲಕ್ ವೃತ್ತದ ಚೌಡೇಶ್ವರಿ ದೇವಾಲಯದ ಬಳಿ ಬರ್ತಿದ್ದಂತೆ ಜನಸಾಗರವೇ ಸೇರಿತ್ತು. ಈ ವೇಳೆ ಹೆಲಿಕಾಪ್ಟರ್ ಮೂಲಕ ಅಂಬಾರಿ ಮೇಲೆ ಪುಷ್ಪ ವೃಷ್ಟಿಯನ್ನು ಸುರಿಸಲಾಯಿತು. ವಿಜಯದಶಮಿ ಹಿನ್ನೆಲೆಯಲ್ಲಿ ತುಮಕೂರಿನ ತಿಪಟೂರು ತಾಲೂಕಿನ ದಸರಿಘಟ್ಟ ಗ್ರಾಮದ ಶ್ರೀ ಚೌಡೇಶ್ವರಿ ದೇವಿಯ ಮುಳ್ಳುಗದ್ದುಗೆ ಉತ್ಸವ ನಡೆಯಿತು. ದೇವಾಲಯದ ಮುಂದೆ ಮುಳ್ಳಿನ ರಾಶಿ ಮೇಲೆ ದೇವಿಯ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಲಾಯಿತು. ಬಳಿಕ ಮುಳ್ಳಿನ ಮೇಲೆ ಭಕ್ತರು ನಡೆದಾಡಿದರು. ಮುಳ್ಳಿನ ಗದ್ದುಗೆ ಮೇಲೆ ಏರಿ ನಡೆದರೆ ಕಷ್ಟಗಳು ಪರಿಹಾರವಾಗುತ್ತೆ ಅನ್ನುವಂಥ ನಂಬಿಕೆ ಇಲ್ಲಿನ ಭಕ್ತರದ್ದಾಗಿದೆ. ಇನ್ನು ಉತ್ಸವಕ್ಕೆ ಆದಿಚುಂಚನಗಿರಿ ಪೀಠಾಧ್ಯಕ್ಷರು ನಿರ್ಮಲಾನಂದ ಶ್ರೀಗಳು, ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಚಾಲನೆಯನ್ನು ನೀಡಿದರು. ಕಲಬುರಗಿಯಲ್ಲಿ ಮಾಜಿ ಸಚಿವ ಮಾಲೀಕಯ್ಯ ಗುತ್ತೇದಾರ್ ಕುಟುಂಬದಿಂದ ಬಂದೂಕಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿ ಬನ್ನಿ ಮುಡಿಯುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿತು. ಅಫಜಲ್ಪುರ ತಾಲೂಕಿನ ಸ್ಟೇಷನ್ ಗಾಣಗಾಪುರದಲ್ಲಿ ಲಕ್ಷ್ಮೀ ದೇವಸ್ಥಾನದ ಬಳಿ ವಿಜಯದ ಸಂಕೇತವಾಗಿ ಕುಟುಂಬದವರು ಗುಂಡು ಹಾರಿಸಿದ್ದಾರೆ. ಮಾಲೀಕಯ್ಯ ಗುತ್ತೇದಾರ್ ಪುತ್ರರು ತಮ್ಮ ಪರವಾನಿಗೆ ಪಡೆದಂಥ ಬಂದೂಕಿನಿಂದ ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ದಾರೆ. ಬೆಳಗಾವಿಯಲ್ಲಿ ದುರ್ಗಾ ಮಾತಾ ದೌಡ್ ವೇಳೆ ತಲ್ವಾರ್ ಪ್ರದರ್ಶನ ಮಾಡಲಾಗಿದೆ. ಮಜಗಾವಿ ಗ್ರಾಮದಲ್ಲಿ ಹನುಮಾನ್ ದೇವಾಲಯದ ಬಳಿ ಯುವಕರು ತಲ್ವಾರ್ ಪ್ರದರ್ಶಿಸಿದರು. ಮಜಗಾವಿ ಸೇರಿ 4 ಗ್ರಾಮದ ಜನರು ದೇವಸ್ಥಾನದಿಂದ ದುರ್ಗಾ ಮಾತಾ ದೌಡ್ ಮಾಡುವಾಗ ತಲ್ವಾರ್ ಪ್ರದರ್ಶನವನ್ನು ಮಾಡಿದ್ದಾರೆ. ಇತ್ತ ಉಡುಪಿಯಲ್ಲಿ ವಿಜಯದಶಮಿ ನಿಮಿತ್ತ ಹಿಂದೂ ಜಾಗರಣ ವೇದಿಕೆಯ ದುರ್ಗಾ ದೌಡ್ ಮೆರವಣಿಗೆಯಲ್ಲಿ ತಲ್ವಾರ್ ಪ್ರದರ್ಶಿಸಲಾಯಿತು. ದುರ್ಗಾ ದೌಡ್ ಮೆರವಣಿಗೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. 10ಕ್ಕೂ ಹೆಚ್ಚು ಕಾರ್ಯಕರ್ತರು ಆಯುಧವನ್ನು ಪ್ರದರ್ಶನ ಮಾಡಿದರು. ಮೆರವಣಿಗೆಯಲ್ಲಿ ಇಂಧನ ಸಚಿವ ಸುನೀಲ್ ಕುಮಾರ್ ಭಾಗಿಯಾಗಿದ್ದರು. ದಸರಾ ಹಬ್ಬ ಮುಗಿದ ಬೆನ್ನಲ್ಲೇ ಇಂದಿನಿಂದ ಉಪಕದನದ ಕ್ಯಾಂಪೇನ್ ರಂಗು ಪಡೆದುಕೊಳ್ಳಿದೆ. ಆನಗಲ್ ಮತ್ತು ಸಿಂದಗಿಯಲ್ಲಿ ಇಂದಿನಿಂದ ಘಟಾನುಘಟಿ ನಾಯಕರು ಪ್ರಚಾರವನ್ನು ಮಾಡಲಿದ್ದಾರೆ. ಸಿಎಂ ಬೊಮ್ಮಾಯಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ 3 ಪಕ್ಷಗಳ ನಾಯಕರು ಅಭ್ಯರದ ಪ್ರಚಾರವನ್ನು ನಡೆಸಲಿದ್ದಾರೆ. ಇಂದು ಆನಗಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿದ್ದರಾಮಯ್ಯ ಕ್ಯಾಂಪೇನ್ ಅನ್ನು ಮಾಡಲಿದ್ದಾರೆ. ಜೆಡಿಎಸ್ನಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನು ಮಾಡಲಿದ್ದಾರೆ. ನಾಳೆ ಹಾನಗಲ್ನಲ್ಲಿ ಸಿಎಂ ಬೊಮ್ಮಾಯಿ ಕ್ಯಾಂಪೇನ್ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಅಕ್ಟೋಬರ್ 20 ರಿಂದ 4 ದಿನ 2 ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಪ್ರಚಾರವನ್ನು ಮಾಡಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು, ಪುತ್ತೂರು, ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಿಂದೂಪರ ಸಂಘಟನೆಯಿಂದ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ನಡೆದಿದೆ. ತ್ರಿಶೂಲ ದೀಕ್ಷೆ ಹೆಸರಲ್ಲಿ ಶಸ್ತ್ರಗಳನ್ನು ವಿಎಚ್ಪಿ ಬಜರಂಗದಳ ಹಂಚಿದೆ.
ತ್ರಿಶೂಲ ದೀಕ್ಷೆ ಕಾರ್ಯಕ್ರಮದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಯಾಗಿದೆ. ತ್ರಿಶೂಲ ನೆಪದಲ್ಲಿ ಹರಿತ ಕತ್ತಿಯನ್ನು ನೀಡಿ ಶಸ್ತ್ರ ಹಿಡಿಲಿಕ್ಕೆ ಪ್ರೇರಣೆ ಅಂತ ಕೆಲವರು ವಿರೋಧ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆತ್ಮರಕ್ಷಣೆ ಮತ್ತು ಧರ್ಮದ ರಕ್ಷಣೆಗೆ ತ್ರಿಶೂಲ ದೀಕ್ಷೆ ನೀಡಿದ್ದೇವೆ ಎಂದು ವಿಎಚ್ವಿ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೆಲ್ ಸ್ಪಷ್ಟನೆಯನ್ನು ನೀಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಲೆಕ್ಷನ್ ವಿಚಾರವಾಗಿ ಮಾಜಿ ಸಚಿವ ಸೊಗಡು ಶಿವಣ್ಣ ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಲ್ಲಿ ಬೇನಾಮಿ ಆಸ್ತಿಯನ್ನು ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಆ ಒಂದು ತಾಲೂಕಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಲ್ಲಿ ಬೇನಾಮಿ ಜಮೀನು ಖರೀದಿ ಮಾಡಿದ್ದಾರೆ. ಇದರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು. ಪಾವಗಡ ಸೋಲಾರ್ ಪಾರ್ಕ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಕೂಡ ನಡೆದಿದೆ. ಡಿಕೆ ಶಿವಕುಮಾರ್ ಅಲಿಬಾಬಾ ಗ್ಯಾಂಗಿನ ಡಕಾಯತಿ. ಈ ಡಕಾಯತನಿಗೆ ಇತರ 40 ಜನ ಕಳ್ಳರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ವಾಗ್ದಾಳಿಯನ್ನು ಮಾಡಿದರು. ಮಾಜಿ ಸಚಿವ ಸೊಗಡು ಶಿವಣ್ಣಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಮೆಂಟಲ್ ಆಸ್ಪತ್ರೆಯಲ್ಲಿ ಇರಬೇಕಾದಂಥವರು ಮಾತನಾಡಿದರೆ ಅವ್ರ ಬಗ್ಗೆ ನಾನು ಮಾತನಾಡಲ್ಲ. ಯಾವುದಾದ್ರೂ ಆಸ್ತಿ ಇದ್ದರೆ ಅವನೇ ಮಾಡಿಕೊಳ್ಳಿ, ಅವನಿಗೆ ಎಲ್ಲ ಗಿಫ್ಟ್ ಕೊಟ್ಟು ಬಿಡ್ತೀನಿ. ರಾಜಕೀಯವಾಗಿ ಅವನಿಗೆ ಜಾಗ ಇಲ್ಲ, ಹೀಗಾಗಿ ಮಾತನಾಡ್ತಿದ್ದಾನೆ. ಮೊದಲು ರಾಜಕೀಯ ಜಾಗ ಹುಡುಕಿಕೊಳ್ಳಿ ಅಂತ ತಿರುಗೇಟನ್ನು ನೀಡಿದ್ದಾರೆ. ತಪ್ಪಿಲ್ಲ, ತುಮಕೂರಲ್ಲಿ ಸಾಕಷ್ಟು ಬೇನಾಮಿ ಆಸ್ತಿ ಇದೆ. ಬೇರೆ ಬೇರೆ ಹೆಸರಲ್ಲಿ ಡಿಕೆ ಅವರು ಆಸ್ತಿ ಮಾಡಿದ್ದಾರೆ. ಪವರ್ ಪ್ಲಾಂಟಲ್ಲೂ ಸಾಕಷ್ಟು ಹಗರಣ ಆಗಿದೆ ಎಂದು ಮಾತನ್ನ ಹೇಳ್ತಿದ್ದೀನಿ. ಮೆಂಟಲ್ ಹಾಸ್ಪಿಟಲ್ ಇರಬೇಕಾದವ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾವುದೇ ಆಸ್ತಿ ಇದ್ರೆ ಅವರೇ ಮಡಿಕೊಳ್ಳಿ, ಅವ್ರಿಗೆಲ್ಲ ಗಿಫ್ಟ್ ಕೊಟ್ಟು ಅವರೇ ಮಡಿಕೊಳ್ಳಿ. ರಾಜಕೀಯವಾಗಿ ಯಾವ ಒಂದು ಜಾಗ ಇಲ್ಲ ಅಂತ ಕಾಣ್ತದೆ, ಜಾಗ ಹುಡುಕೊಳ್ತೇನೆ. ಸಲೀಂ ಉಗ್ರಪ್ಪ ಸಂಭಾಷಣೆ.